ಬಂಡೆಪ್ಪ ಎರಡು ಸರ್ ಗೆದ್ದಿದ್ದಾರೆ ಸಚಿವರು ಕೂಡ ಆಗಿದ್ದವರು ಇಲ್ಲ ನಾನು ಭಾರಿ ಕೆಲಸ ಮಾಡಿದ್ದು ಜನ ಗೆಲ್ಲಿಸ್ತಾರೆ ಅಂತ ಹೇಳ್ತಾರಪ್ಪ ಬಂಡೆಪ್ಪ ಕಾಶೆಂಪ್ರು ಈ ಜನರಿಗೆ ಅಂದ್ರೆ ಜನರೇ ಉತ್ತರ ಕೊಡ್ತಾರೆ ಹ್ಮ್ ಯಾವ ಕಾರಣಕ್ಕೆ ನಿಮ್ಗೆ ನಾನು ಆಗ್ಲಿ ಹೇಳಿದೆ ನೀವು ಇದಿಷ್ಟೇ ಅಲ್ಲ ಈಗ ನಿಮ್ಮ ಮಂಡಳಿ ಅಧ್ಯಕ್ಷರು ಕೂಡ ಆಗಿದ್ದಂತವ್ರು ಸೊ ನೀವು ನಿಮ್ ಕೈಲಾದ್ರೆ ನೀವಾಗ್ಲಿ ಹೇಳಿ ನಾನು ಅಧಿಕಾರ ಇಲ್ಲ ಅಂದ್ರೂ ಕೂಡ ಬಹಳಷ್ಟು ಕೆಲಸ ಮಾಡಿದೀನಿ ಅನ್ನೋ ಮಾತನ್ನ ನಿಮ್ ಕಾರ್ಯಕರ್ತರು ಹೇಳ್ತಿರ್ತಾರೆ ಇಲ್ಲ ಶೈಲ ಅವರು ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿ ಬೋರ್ ಹಾಕ್ಸಿದ್ರು ಇವರು ಸಾಲ ಹಿಂಗ್ ಮಾಡಿದ್ರು ಅಂತ ಅವಲ್ಲ ತಲುಪಿದ್ಯಾ ನಿಜವಾಗ್ಲು ತಲುಪಿದ ಸರ್ ಯಾವುದೇ ನಾನು ಸಮಾಜದಿಂದ ಸುಮಾರು ಒಂದು ಒಂದೂವರೆ ಕೋಟಿ ನಾನು ಸಿ ಎಂ ಪರಿಹಾರ ಫಂಡ್ ಇಸ್ಕೊಟ್ಟಿ ನಮ್ಮ ಬಿದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಲ್ಮೋಸ್ಟ್ ಅಂದ್ರೆ ಎಲ್ಲರಿಗೆ ಯಾರೇ ಸಮುದಾಯಿಲ್ಲ ಯಾರು ಇಲ್ಲ ಮತ್ತೆ ಎಸ್ ಸಿ ಎಸ್ ಟಿ ಲೋನ್ಸ್ ಆಲ್ಮೋಸ್ಟ್ ಆಲ್ ಲೋನ್ ಟೂ ಪಾಯಿಂಟ್ ಫೈವ್ ಸಿಆರ್ ನಾನು ಫಲಾನುಭವಿಗಳಿಗೆ ಇಸ್ಕೊಟ್ಟಿದ್ದೆ ನಾನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಸ್ ಸಿ ರೈಟ್ ಆಗ್ಲಿ ನಮ್ಮ ಆದಿಜಾಂಬ ಆಗ್ಲಿ ಲಮಾಣಿ ಆಗ್ಲಿ ಮತ್ತೆ ಮಾಡಿದ್ದೀನಿ ವಡ್ರಸ್ ಸಮಾಜ ನಮ್ಮ ಭೂವಿ ಸಮಾಜವ್ರಿಗೆ ಆಗ್ಲಿ ಎಲ್ಲವ್ರಿಗೆ ಎಷ್ಟಾಯ್ತೋ ಅಷ್ಟ್ ಮಾಡಿಸಿನಿ ಅಂದ್ರ ನಮ್ಮ ಪೂಜಾರಿ ಅವ್ರ ಮಂತ್ರಿಯವ್ರ ಅಲ್ಲ ಕೋಟ ಅಡಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಬೋರಲ್ಲಿ ಹಾಕ್ಸಿನಿ ಸುಮ್ಮ ನಾನ್ ಯಾವ ಒಂದು ಮಹಬೂಬ್ ಸಾಬ್ ಸಂಗಳಿಗೆ ಅಂತ ಊರಲ್ಲಿ ಸರ್ಕಾರಲಿಂದ ಒಂದು ಬೋರ್ ಹಾಕ್ಸ್ಕೊಟ್ಟಿನಿ ಒಬ್ಬ ಸಲೀಂ ಸಹ ಮನೆ ಕೇಳಿದ್ದಾರೆ ಅವ್ರಿಗೆ ಒಂದು ಸಬ್ಸಿಡಿ ಬರ್ತಲ್ಲ ಬೇಕರಿ ಹ್ಮ್ 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 ಅವ್ರಿಗೆ ಬೇಕರಿ ಸಬ್ಸಿಡಿ ಇಸ್ಕೊಟ್ಟಿನಿ ನೀವು ಶಾಸಕರಲ್ಲ ಆದ್ರೂ ವಜೀರ್ ಅಂತ ನಮ್ಮ ನಿಡ್ವಂಚಲ್ ಇದಾರೆ ಎಕ್ಸ್ ಮೆಂಬರ್ ಅವ್ರ ಜಾಬ್ ಹಚ್ಕೊಟ್ಟಿ ನಾನ್ ಯಾವ್ದು ಸಮಾಜ್ ಜಾತಿ ಎಂದು ನೋಡಿಲ್ಲ ಹ್ಮ್ ನಾನ್ ಚುನಾವಣೆ ಅಂತ ಅವರು ಜಾತಿ ಸಮಾಜ ನೋಡ್ಬಾರ್ದು ಅಂತ ವಿನಂತಿ ಮಾಡ್ಕೋತೀನಿ ಅಷ್ಟೇ ಈಗ ನೀವು ಕೇವಲ ನಾಟ್ ಓನ್ಲಿ ಕಾಂಗ್ರೆಸ್ ಆಗ ಜೆಡಿ ಎಸ್ ಅಷ್ಟೇ ಅಲ್ಲ ಆಮ್ ಆದ್ಮಿ ಪಾರ್ಟಿ ನಸಿಂ ಪಟೇಲ್ ಕೂಡ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾರೆ ಚಂದ್ರ ಸಿಂಗ್ ಕೂಡ ಟಿಕೆಟ್ ಸಿಗಿದ್ರೆ ಬಂಡಾಯ ಹೋಗ್ತೀನಿ ಅಂತ ಚರ್ಚೆ ಆಗ್ತಾ ಇದೆ ಅಂದ್ರೆ ಬೀದರ್ ಸೌತ್ ಹೇಗಿದೆ ಅಂತಂದ್ರೆ ವರ್ಸಸ್ ಫೈಟ್ ಅಲ್ಲ ತ್ರಿಕೋನ ಅಲ್ಲ ಚತುಷ್ಕೋನಕ್ಕೆ ತಿರ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಲಾಭ ಆಗ್ಬೋದು ಏನ್ ಕಥೆ ನೀವೇ ನೀವ್ ಹೆಂಗೆ ಅದನ್ನ ಚುನಾವಣೆ ಟ್ಯಾಕಲ್ ಮಾಡ್ತೀರಿ ಅಂತ ನಮ್ದೇ ಆದ ಸಂಘಟನೆ ಓಟ್ಸ್ ಇದೆ ನಮ್ದೇ ಆದ ಕಾರ್ಯಕರ್ತರ ಪಡೆ ಇದೆ ಭಾರತೀಯ ಜನತಾ ಪಕ್ಷ ಬೀದರ್ ಸೌತ್ ದಕ್ಷಿಣ ಲಾಸ್ಟ್ ಟೈಮ್ ನಮ್ಮ ಸಂಘಟನೆ ಕಾರ್ಯಕರ್ತರು ನಾವು ಮಾಡಿದಂತ ಕೆಲಸಕ್ಕೆ ನಲವತ್ತ್ ಮೂರ್ ನಲವತ್ನಾಲ್ಕ್ ಸಾವಿರ ವೋಟ್ ಬಂತು ನಾವು ಓನ್ಲಿ ಸೆವೆನ್ ಏಯ್ಟ್ ಪರ್ಸೆಂಟ್ ಶಾರ್ಟ್ ಇದ್ದ ಲಾಸ್ಟ್ ಟೈಮ್ ಅಂತ ಒಂದು ಇದರಲ್ಲೂ ಕೂಡ ಈ ಸಲ ಗ್ಯಾಪ್ ಹಂಡ್ರೆಡ್ ಪರ್ಸೆಂಟ್ ಜನರು ಕಾರ್ಯಕರ್ತರು ಫಿಲ್ ಅಪ್ ಮಾಡ್ತಾರ ನಂಬಿಕೆ ಇದೆ ಅದು ಹಾಗೆ ಆಗುತ್ತೆ ಮತ್ತೆ ಎಂದಿಗೂ ಡೈರೆಕ್ಟ್ ಫೈಟ್ ಆದ್ರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಎಲ್ಲಿ ಇಡ್ತೇ ಅದು ಡೈರೆಕ್ಟ್ ಫೈಟ್ ಆದರೆ ಈ ಸಲ ಟ್ರಯಾಂಗುಲರ್ ಇಲ್ಲ ನಾಲ್ಕು ಚತುರ್ಸ್ಕೋನ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಚತುರ್ಸ್ಕೋನ ಇದೆ ನಮ್ದೇ ಆದ ಓಟ್ ಇದೆ ಭಾರತೀಯ ಜನತಾ ಪಾರ್ಟಿದು ನರೇಂದ್ರ ಮೋದಿ ಕೆಲಸ ಲಾಸ್ಟ್ ಟೈಮ್ ಯಡ್ರಪ್ಪ ಸಾಹೇಬ್ರದು ಮತ್ತೆ ಈಗ ಬೊಂಬೈ ಸಾಹೇಬದು ಡಬಲ್ ಇಂಜಿನ್ ಸರ್ಕಾರ ಮಾಡದಂತ ಕೆಲಸಗಳು ಮತ್ತು ನಾನು ನಮ್ಮ ಕಾರ್ಯಕರ್ತರು ಜನರ ಸ್ಪಂದನೆ ನಮ್ಮ ಉದಾಹರಣೆಗಳು ಕೂಡ ಮತ್ತು ಯೋಜನೆಗಳು ಸಾಕಷ್ಟು ಯೋಜನೆಗಳು ಬೀದರ್ದಲ್ಲೂ ಕೂಡ ಸಾಕಷ್ಟು ಕೆಲಸ ಇವೆ ಹೈವೇ ರೋಡ್ಸ್ ಆಗಿದೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆಗಿದೆ ಏರ್ಪೋರ್ಟ್ ಆಗಿದೆ ಟ್ರೇನ್ಸ್ ಬಂದಿದೆ ಕೇಂದ್ರ ಮಂತ್ರಿಯವ್ರು ಕೂಡ ಪ್ರಭು ಚವಾಣರ ಮಂತ್ರಿ ಇದ್ದಾಗ ಮಾಡ್ಯಾರ ಈಗ ಭಗವಂತ ಕುಮಾರ್ ಕೂಡ ಅವ್ರ ನಿಟ್ಟಿನಲ್ಲಿ ವರ್ಕ್ಔಟ್ ಆಗುತ್ತಾ ಪ್ರಭು ಚವಹ್ ಮಾಡಿರೋ ಕೆಲಸ ಮತ್ತೆ ಭಗವಂತ ಕುಬಾ ಮಾಡಿರೋ ಕೆಲಸ ಹ ಜಿಲ್ಲೆಯವರು ಉಸ್ತುವಾರಿ ಸಚಿವರಾಗಿ ಮಾಡಿದ್ರು ಈಗ ಇವರು ಕೇಂದ್ರ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ವರ್ಕೌಟ್ ಆಗ